हाय फ्रेंड्स, ई वीडियोदल्लि ओंदु लो इन्वेस्टमेंट बिजनेस बग्गे तिळिदुकोळ्ळोण। ई बिजनेस माडोके यावदे तरहद दोड्ड मशीनगळु बेकागिल्ल। ई बिजनेस अन्नु नावु मनेयल्ले माडबहुदु, महिळेयरु कूड ई बिजनेस अन्नु माडबहुदु। ई बिजनेस यावदु अंद्रे मसाला प्याकेट्स बिजनेस। ई प्याकेट गळिगे लोकल मार्केट नल्लि तुंबाने डिमांड इदे। केवल मसाला प्याकेट अल्लदे ಗೋಡಂಬಿ, ಒಣದ್ರಾಕ್ಷಿ, ಬಾದಾಮಿಯನ್ನು ಕೂಡ ನೀವು ಸೆಲ್ ಮಾಡಬಹುದು। ಹಾಗಾದ್ರೆ ಈ ಬಿಸಿನೆಸ್ ಮಾಡೋಕೆ ಏನೆಲ್ಲ ಬೇಕು, ಯಾವ ರೀತಿ ಮಾಡೋದು ಎಂಬ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇನೆ। ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್। ಫ್ರೆಂಡ್ಸ್, ಈ ಬಿಸಿನೆಸ್ ಸ್ಟಾರ್ಟ್ ಮಾಡೋಕೆ ಮೊದಲು ನಮಗೆ ಸಣ್ಣ ಕವರ್ಗಳು ಬೇಕಾಗುತ್ತೆ। ಈ ಕವರ್ಗಳು ನಮಗೆ ಡಿಫರೆಂಟ್ ಸೈಜ್ ಗಳಲ್ಲಿ ಸಿಗುತ್ತೆ। ನಿಮಗೆ ಯಾವ ಸೈಜ್ ಬೇಕಾಗುತ್ತೋ ಆ ಸೈಜ್ ಅನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಬಹುದು। ನೆಕ್ಸ್ಟ್, ನಮಗೆ ಈ ರೀತಿ ಪೇಪರ್ ಶೀಟ್ ಗಳು ಬೇಕಾಗುತ್ತೆ। ಇದು ಲೋಕಲ್ ಮಾರ್ಕೆಟ್ ಗಳಲ್ಲಿ ಸಿಗುತ್ತೆ। ಹಾಗೆ ಒಂದು ಸ್ಟ್ಯಾಪ್ಲರ್ ಮತ್ತು ಪ್ಯಾಕೆಟ್ ಗಳನ್ನು ಸೀಲ್ ಮಾಡಲು ಒಂದು ಸೀಲ್ ಮಷಿನ್ ಬೇಕು। ಇದು Amazon ಅಥವಾ Flipkart ನಲ್ಲಿ 800 ರಿಂದ 900 ರೂಪಾಯಿ ಒಳಗೆ ಸಿಗುತ್ತೆ। ಇನ್ನು ರಾ ಮೆಟೀರಿಯಲ್ ವಿಷಯಕ್ಕೆ ಬಂದ್ರೆ, ನೀವು ಯಾವ ಮಸಾಲಾ ಪ್ಯಾಕೆಟ್ ಗಳನ್ನು ಮಾಡಬೇಕು ಅನ್ಕೊಂಡಿದ್ರೋ ಆ ಮಸಾಲಾಗಳನ್ನು ಲೋಕಲ್ ಮಾರ್ಕೆಟ್ ಗಳಲ್ಲಿ ಅಂದ್ರೆ ಹೋಲ್ಸೇಲ್ ಶಾಪ್ ಗಳಲ್ಲಿ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡ್ಕೊಳ್ಳಬೇಕು। ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ ಮೇಲೆ ಈ ಮಷಿನ್ಗಳ ಸಹಾಯದಿಂದ ಈ ರೀತಿ ಪ್ಯಾಕ್ ಮಾಡಬೇಕಾಗುತ್ತೆ। ಪ್ಯಾಕ್ ಆದ ನಂತರ ಒಂದು ಪೇಪರ್ ಶೀಟ್ ಗೆ 20 ಪ್ಯಾಕೆಟ್ ಗಳನ್ನು ಸ್ಟ್ಯಾಪ್ಲರ್ ಸಹಾಯದಿಂದ ಅಟ್ಯಾಚ್ ಮಾಡಿ ಟಾಪ್ ಅಲ್ಲಿ ನೀವು ಬೇಕಾದ್ರೆ ನಿಮ್ಮ ಬ್ರ್ಯಾಂಡ್ ನೇಮ್ ಅನ್ನು ಪ್ರಿಂಟ್ ಮಾಡಬಹುದು। ಈ ರೀತಿ ಪ್ರಾಡಕ್ಟ್ ಗಳು ರೆಡಿ ಆದ ಮೇಲೆ ಇವುಗಳನ್ನು ಕಿರಾಣಿ ಸ್ಟೋರ್ಸ್ ಗಳಿಗೆ, ಸೂಪರ್ ಮಾರ್ಕೆಟ್ ಗಳಲ್ಲಿ ಸೆಲ್ ಮಾಡಬಹುದು। ಈಗ ಈ ಬಿಸಿನೆಸ್ ನ ಪ್ರೊಡಕ್ಷನ್ ಕಾಸ್ಟ್ ಮತ್ತು ಪ್ರಾಫಿಟ್ ಬಗ್ಗೆ ನೋಡೋದಾದ್ರೆ ಫ್ರೆಂಡ್ಸ್, ಒಂದು ಪ್ಯಾಕೆಟ್ ತಯಾರಿಸೋದಕ್ಕೆ ನಮಗೆ ಆಗುವ ಖರ್ಚು 3 ರೂಪಾಯಿ। ಇದನ್ನ ನಾವು ಹೋಲ್ಸೇಲ್ ಆಗಿ 4 ರೂಪಾಯಿಗೆ ಸೆಲ್ ಮಾಡಬಹುದು। ಇದನ್ನ ಶಾಪ್ನವರು ರೀಟೇಲ್ ಆಗಿ 5 ರೂಪಾಯಿಸ್ ಗೆ ಸೆಲ್ ಮಾಡ್ತಾರೆ। ಸೋ ಒಂದು ಪ್ಯಾಕೆಟ್ ಗೆ ನಮಗೆ 1 ರೂಪಾಯಿ ಲಾಭ ಸಿಗುತ್ತೆ। ಒಂದು ಶೀಟ್ ಅಲ್ಲಿ 20 ಪ್ಯಾಕೆಟ್ ಇರೋದ್ರಿಂದ ನಮಗೆ 20 ರೂಪಾಯಿ ಲಾಭ ಸಿಗುತ್ತೆ। ಸೋ ನೀವೇನಾದರೂ ದಿನಕ್ಕೆ 200 ಶೀಟ್ ಗಳನ್ನು ಸೆಲ್ ಮಾಡಿದ್ರೆ ದಿನಕ್ಕೆ 4000 ವರೆಗೂ ಸಂಪಾದನೆ ಮಾಡಬಹುದು। ಆದರೆ ಮಾರ್ಕೆಟಿಂಗ್ ತುಂಬಾನೇ ಇಂಪಾರ್ಟೆಂಟ್। ನಿಮ್ಮ ಮಾರ್ಕೆಟಿಂಗ್ ಚೆನ್ನಾಗಿದ್ರೆ ನಿಮ್ಮ ಪ್ರಾಡಕ್ಟ್ ಗಳು ಬೇಗನೆ ಸೆಲ್ ಆಗುತ್ತೆ। ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ। ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ।